ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕಳೆದ ಬಾರಿ ಆತ್ಮನಿರ್ಭರ ಭಾರತಕ್ಕೆ ಉದಾಹರಣೆಯಾಗಿ ಬುಟ್ಟಿ ಹೆಣೆಯುವ ಮೂಲಕ ಹಾಗೆ ತನ್ನ ಇಡೀ ಲಕ್ಷ್ಮೀಶ್ವರ ಗ್ರಾಮದಲ್ಲಿ 20 ಜನ ಮಹಿಳೆಯರಿಗೆ ಉದ್ಯೋಗವನ್ನು ನೀಡಿದಂತಹ ದವಳಪ್ಪ ಅವರನ್ನು ಪರಿಚಯಿಸಿದ್ವಿ. ಈ ಬಾರಿ ಆತ್ಮನಿರ್ಭರ ಭಾರತಕ್ಕೆ ಮತ್ತೊಂದು ಉದಾಹರಣೆಯಾಗಿ ಯಾಂತ್ರಿಕ ಜಗತ್ತಿನಲ್ಲಿ ಯಂತ್ರಗಳಲ್ಲಿ ತಯಾರಾಗ್ತಾ ಇರುವಂತಹ ಬಟ್ಟೆಗಳನ್ನು ನಾವು ಧರಿಸ್ತೇವೆ. ಆದರೆ ಈಗಲೂ ಕೂಡ ಹಿಂದಿನ ಕಾಲದಂತೆ ಕೈಮಗ್ಗದಲ್ಲಿ ಬಟ್ಟೆಗಳನ್ನು ತಯಾರಿಸುವಂತಹವರು ಅನೇಕರಿದ್ದಾರೆ. ಅಂತಹದರಲ್ಲಿ ಕಿನ್ನಿಗೋಳಿಯಲ್ಲಿ ಒಂದು 25 ಜನ ಸೇರಿಕೊಂಡು ತಾವು ಪರಿಶ್ರಮದಿಂದ ಕೈಮಗ್ಗದ ಮೂಲಕ ಬಟ್ಟೆಯನ್ನು ತಯಾರಿಸ್ತಾ ಇದ್ದಾರೆ. ಆ ಬಟ್ಟೆಗಳು ಹೇಗೆ ತಯಾರಾಗ್ತದೆ, ಅದರ ಹಿಂದಿನ ಪರಿಶ್ರಮವೇನು, ಯಾವ ರೀತಿ ಅವರಿಗೆ ಈ ಕೈಮಗ್ಗದಿಂದ ತಯಾರಿಸಬೇಕಾದ್ರೆ ಏನೆಲ್ಲ ಬಟ್ಟೆಗಳನ್ನು ತಯಾರಿಸಲು ಏನೆಲ್ಲ ಬೇಕಾಗ್ತದೆ, ಈ ಎಲ್ಲ ವಿಷಯಗಳನ್ನು ದಿನೇಶ್ ಕಿನ್ನಿಗೋಳಿಯವರು ನಮಗೆ ತಿಳಿಸಲಿಕ್ಕಿದ್ದಾರೆ. ಇದು ಕದಿಕೆ ಟ್ರಸ್ಟ್ ಹಾಗೆ ತಾಲಿಪ್ಪಾಡಿ ಸಂಸ್ಥೆ ಎರಡು ಸೇರಿಕೊಂಡು ಉಡುಪಿ ಸೀರೆ ಎಂಬ ಕಲ್ಪನೆಯಲ್ಲಿ ಕೈಮಗ್ಗದ ಮೂಲಕ ಈ ಸೀರೆಗಳನ್ನು ತಯಾರಿಸ್ತಾ ಇದ್ದಾರೆ. ಬನ್ನಿ, ದಿನೇಶ್ ಕಿನ್ನಿಗೋಳಿಯವರನ್ನು ಮಾತನಾಡಿಸಿ ಅವರಲ್ಲಿ ಕೇಳೋಣ. ಈ ಸೀರೆ ಬಗ್ಗೆ ಆಗಿರ್ಬೋದು ಅಥವಾ ಕೈಮಗ್ಗ ಎಷ್ಟು ವರ್ಷ ಆಯಿತು, ಅದರ ಇತಿಹಾಸ? ಕೈಮಗ್ಗ ಇತಿಹಾಸ ಅಂದರೆ ತುಂಬ ವರ್ಷ ಆಯಿತು, ನಮಗೆ ಗೊತ್ತಿಲ್ಲ. ನಮ್ಮ ದೊಡ್ಡವರು ಹಿರಿಯವರೆಲ್ಲ ಹೇಗೆ ಮಾಡ್ತಾರೆ, ಆಮೇಲೆ ಅದು ನಶಿಸುವ ಹಂತಕ್ಕೆ ಬಂದಿತ್ತು. ಯಾರು ಸಂಬಳ ಸಾಕಾಗಿಲ್ಲ, ದಿನ ಹೋಗಲಿಕ್ಕೆ ಕಷ್ಟ, ಹಾಗೆ ನಶಿಸುವ ಹಂತಕ್ಕೆ ಹೋಗಿತ್ತು. ಅದಕ್ಕೆ ನಮ್ಮೊಟ್ಟಿಗೆ ಇದು ಕದಿಕೆ ಟ್ರಸ್ಟ್ ಅಂತ ಕಾರ್ಕಳದವರು, ಅವರು ಕೈ ಜೋಡಿಸಿ ಟ್ರೈನಿಂಗ್ ಕೊಟ್ಟರು. 6 ತಿಂಗಳು ಟ್ರೈನಿಂಗ್ ಕೊಟ್ಟರು, ಹತ್ತು 25 ಮಂದಿ ತಯಾರು ಮಾಡಿ ನಾನು ಅದರಲ್ಲಿ ಟ್ರೈನಿಂಗ್ ಮಾಡಿ ಬಂದವನು. ಅಲ್ಲಿ ನಮ್ಮ ಕಿನಿಗೋಳಿ ಸೊಸೈಟಿ ಅಂತ ಉಂಟು, ತಾಲಿಪಾಡಿ ಕಿನಿಗೋಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಉಂಟು. ಅಲ್ಲಿ 25 ಮಂದಿ ಈಗ ಹೇಗೆ ಮಾಡ್ತಾ ಇದ್ದಾರೆ, ಇದೆಲ್ಲ ಹೇಗೆ ಮಾಡಿದವರ ಹೆಸರು ಫೋಟೋ ಎಲ್ಲ ಅವರದೇ. ಹಿರಿಯವರು ಸಹ ಇದ್ದಾರೆ, 75 ವರ್ಷದ ಮೇಲ್ಪಟ್ಟವರು ಇದ್ದಾರೆ. ಇವರು ನೋಡಿ, ಇವರಿಗೆ 75 ವರ್ಷ ಮೇಲೆ ಆಯಿತು. ಭೂಗೋ ಶೆಟ್ಟಿಗಾರ ಅಂತ ಎಲ್ಲ ಶೆಟ್ಟಿಗಾರ ಪದ್ಮಶಾಲಿ ಹೆಚ್ಚಾಗಿ, ಹಾಗೆ ಈಗ ನಡೀತಾ ಉಂಟು. 25 ಮಗ ನಡೀತಾ ಉಂಟು. ಕಿನಿಗೋಳಿ ಸೊಸೈಟಿ, ತಾಲಿಪಾಡಿ ಸೊಸೈಟಿ ಅಂತ ಹೆಸರು. ಈಗ 25 ಜನ ಇದ್ದ? ಹೌದು, 25 ಜನ ಅಲ್ಲಿ ಇರ್ತಾರೆ. ಮತ್ತು ಹೊರಗಡೆ ಮನೆಯಲ್ಲಿ ಒಂದು 10 ಜನ ಹೀಗೆ ಮನೆಯಲ್ಲಿ ಹೀಗೆ ಮಾಡಿಕೊಂಡು ಬರ್ತಾರೆ. ಅವರು ಸಂಬಳ ಜಾಸ್ತಿ ಮಾಡಿ ಉಳಿಸಿದ್ದು ನಾವು ಈ ಸಲ, ಇಲ್ಲದೆ ಸಿಗ್ತಾರೆ. ಇದಕ್ಕೆ ಸೀರೆಯನ್ನು ಉಳಿಸುವ ಬಗ್ಗೆ ಅವರಿಗೆಲ್ಲ ಸಂಬಳ ಜಾಸ್ತಿ ಮಾಡಿ ಈಗ ಮಟ್ಟಿಗೆ ಒಂದು ಸೀರೆಯನ್ನು ಮಾಡಬೇಕಾದ್ರೆ ಅದರ ಪರಿಶ್ರಮ ಹೇಗಿರ್ತದೆ ಅಥವಾ ಯಾವ ರೀತಿ ಇದು ಮಾಡಿ ಎಷ್ಟು ಕಲ್ತ್ಕೊಳ್ಬೇಕಾಗುತ್ತೆ, ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ? ಅದರ ಟ್ರೈನಿಂಗ್ ಅಂದರೆ ಅದು ಸೀರೆ ನೇಯ್ದು ಸುಲಭ, ಅದರ ಮುಂಚಿನ ಕೆಲಸ ಉಂಟು. ಅದು ನೂಲು, ಬಿಳಿ ಬಣ್ಣದ ನೂಲು ಬರ್ತದೆ, ಅದನ್ನು ಬಣ್ಣ ಮಾಡಬೇಕು, ಬೇಯಿಸಿ ಬೇಯಿಸಬೇಕು, ಮತ್ತು ಬಣ್ಣ ಮಾಡಬೇಕು. ಬಣ್ಣ ಮಾಡಿ ಅದೊಂದು ನಲ್ಲಿ ಅಂತ ಇಷ್ಟಪಡುವ ವಾಂಟ್ ಇರ್ತದೆ, ಅದಕ್ಕೆ ಸುತ್ತಬೇಕು. ಆಮೇಲೆ ಪಾಸ್ ಅಂತ ಇರ್ತದೆ, ಪಾಸ್ ಮಾಡಬೇಕು, ಮತ್ತೆ ಕೂಡ ಸುತ್ತಬೇಕು, ಮತ್ತೆ ಮಗ್ಗಕ್ಕೆ ತಯಾರು ಮಾಡಬೇಕು. ಅಷ್ಟು ಕೆಲಸ ಉಂಟು ಮೊದಲು. ಮತ್ತೆ ನೇಯ್ದು ನೇಯುವ ಕೆಲಸ ಸುಲಭ, ಅದರ ಮೊದಲ ಕೆಲಸ ತುಂಬ ಕಷ್ಟ. ಅದಲ್ಲಿ ಬಂದರೆ ಎಲ್ಲ ತಿಳಿಬೋದು. ನಲ್ಲಿ ಸುತ್ತು ಕಾಂತಿ ಚರಕ ನೋಡಿದ್ರಲ್ಲ, ಅದರಲ್ಲಿ ಸುತ್ತಿ ಮತ್ತೆ ಒಂದು ಪಾಸ್ ಅಂತ ಹೇಳ್ದು ಏನೇ ಥರ ಒಂದೊಂದು ಅದರಲ್ಲೆಲ್ಲ ಇಟ್ಟು ನಲ್ಲಿ ಇಟ್ಟು ಅದನ್ನು ಮತ್ತೆ ಒಂದು ಕುಂಟ ಪಾಸ್ ಕುಂಟ ಅಂತ ಹೇಳ್ತೀವಿ, ಅದಕ್ಕೆ ಸುತ್ತಿ ಮತ್ತೆ ಮಗ್ಗಕ್ಕೆ ಹಾಕೋದು. ಟ್ರೈನಿಂಗ್ ಎಷ್ಟು ಸಮಯ ತಗೊಳ್ಬೇಕು? ಟ್ರೈನಿಂಗ್ ಅದು ಮುಂಚಿನ ಟ್ರೈನಿಂಗ್ ಅಂತ ಇರಲಿಲ್ಲ ನಮಗೆ. ಮತ್ತೆ ಈಗ ಕದಿಕೆ ಟ್ರಸ್ಟ್ನವ್ರು ಬಂದ ಮೇಲೆ ಇದನ್ನು ಉಳಿಸುವ ಸಲುವಾಗಿ ಟ್ರೈನಿಂಗ್ ಕೊಟ್ಟು ಒಂದು 6 ತಿಂಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆ. ಅದು 6 ತಿಂಗಳಲ್ಲೆಲ್ಲ ಕಲಿಯಲಿಕ್ಕೆ ಆಗೋದಿಲ್ಲ, ಎಲ್ಲ ಕಲಿಯಲಿಕ್ಕೆ ಆಗೋದು. ಹೇಗೆ ಮಾಡ್ಬೋದು, ಮತ್ತು ಅದರ ಮುಂಚಿನ ಕೆಲಸ ಉಂಟು, ಆಸು ಮಾಡೋದು ಅದೆಲ್ಲ ಉಂಟು, ಅದು ಕಷ್ಟ. ಅದು ಸ್ವಲ್ಪ ಸ್ವಲ್ಪ ಕಲಿತು ಮಾಡ್ತಾ ಇದ್ದೇವೆ. ನಾನು ಬಣ್ಣದಲ್ಲಿದ್ದೇನೆ, ಈಗ ಬಣ್ಣ ಮಾಡೋ ಕೆಲಸದಲ್ಲಿ ನಾನು, ನನಗೆ ಅದರ ಬಗ್ಗೆ ಟ್ರೈನಿಂಗ್ ಆಗೋದು. ಹಾಗೆ ಈಗ ನಡೀತಾ ಉಂಟು. ಕಾಲಿಪಾಡಿಯಲ್ಲಂತೂ ತಕ್ಕ ಮಟ್ಟಿಗೆ ಉಂಟು. ಈಗ ಬೇರೆ ಕಡೆ ಎಷ್ಟು ಸೀರೆಗಳು ರೆಡಿ ಆಗುತ್ತೆ ದಿವಸಕ್ಕೆ? ಇವರು 75 ಅವರು ಒಂದು ತೆಗೀತಾರೆ, ಎಕ್ಸ್ಪೀರಿಯನ್ಸ್ ಇದ್ದವರು 70-40 ವರ್ಷದಿಂದ ನೇಗೆ ಮಾಡಿ. ಮತ್ತೆ ಇವರಿಗೆ ಒಂದು ಹೊಸಬರಿಗೆ ಒಂದು ಸೀರೆಗೆ 3 ದಿವಸ ಅಂತ ಆಗ್ತದೆ. ಹಾಗೆ ಅಷ್ಟು ಪರಿಶ್ರಮ, ಅಷ್ಟು ಪರಿಶ್ರಮ ಉಂಟು ಅದರಲ್ಲಿ. ಅದು ಬಂದು ಒಮ್ಮೆ ನೋಡಿದೆ ನೀವೆಲ್ಲ, ಎಲ್ಲ ಹೇಳ್ಬೋದು. ಅಲ್ಲಿ ಬರ್ತಾ ಇದ್ದಾರೆ ಸ್ಟೂಡೆಂಟ್ ಅವರೆಲ್ಲ ಬರ್ತಾ ಇರ್ತಾರೆ. ಹೌದು, ನೋಡಿದ್ರಲ್ಲ, ಕೈಮಗ್ಗದ ಮೂಲಕ ತಯಾರಾಗುವಂತಹ ಈ ಬಟ್ಟೆಗಳ ಹಿಂದೆ ಸಾಕಷ್ಟು ಶ್ರಮವಿದೆ. ಆ ಶ್ರಮವನ್ನು ನಾವು ಗುರುತಿಸಬೇಕಾಗಿದೆ. ಇನ್ನೊಂದು ವಿಶಿಷ್ಟತೆ ಏನು ಅಂತ ಹೇಳಿದರೆ, ಪ್ರತಿಯೊಂದು ಸೀರೆಯ ಮೇಲೆ ಅವರು ನೇಕಾರರು ಯಾರು ಕೈಮಗ್ಗದ ಮೂಲಕ ಹೊಂದಿದ್ದಾರೆ ಆ ನೇಕಾರರ ಭಾವಚಿತ್ರವನ್ನು ಹಾಕಿದ್ದಾರೆ. ಆ ಎಲ್ಲ ನೇಕಾರರಿಗೆ ನಾವು ಪ್ರೋತ್ಸಾಹ ನೀಡಬೇಕಾಗಿದೆ. ಕೈಮಗ್ಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡಿಮೆ ಆಗಿದ್ದು, ಇದನ್ನು ಅಭಿವೃದ್ಧಿಪಡಿಸುವಲ್ಲಿ ನಾವು ಇಂತಹ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ.
ಹಾಗಾಗಿ ನಾವು ಕೂಡ ಕೈಮಗ್ಗದ ಮೂಲಕ ತಯಾರಾದಂತಹ ಬಟ್ಟೆಗಳನ್ನು ಖರೀದಿಸೋಣ. ಹಾಗೆ ಕೊನೆಗೆ ಅವರ ನಂಬರನ್ನು ನೀಡಿದ್ದೇವೆ, ಅದಕ್ಕೆ ಕರೆ ಮಾಡಿ ನೀವು ಖರೀದಿಸ್ಬೋದು. ಈ ರೀತಿ ಕೈಮಗ್ಗದ ಮೂಲಕ ತಯಾರಾಗುವಂತಹ ಬಟ್ಟೆಗಳನ್ನು ನಾವು ಧರಿಸೋಣ, ಹಾಗೆ ಆ ನೇಕಾರರನ್ನು ಕೂಡ ನಾವು ಪ್ರೋತ್ಸಾಹಿಸೋಣ. ಈ ರೀತಿ ಮತ್ತೊಂದು ಆತ್ಮನಿರ್ಭರ ಭಾರತ ಉದಾಹರಣೆಯೊಂದಿಗೆ ಮತ್ತೊಮ್ಮೆ ಬರ್ತೇನೆ. ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.